ಬದಲಾವಣೆ ಬಯಸಿ ಏನು ಮತ ಹಾಕಿದ್ರು 2 ವರ್ಷದಲ್ಲಿ ಆ ಬದಲಾವಣೆ ಏನು ಅಂತ ಹೇಳಿಬಿಟ್ಟು ಜನರು ಅರ್ಥಕೊಂಡಿದ್ದಾರೆ ಶಾಸಕರು ಸಮೇತ ಸರ್ಕಾರದ ಅಭಿವೃದ್ಧಿ ಸಮೇತ ಬದಲಾವಣೆ ಏನು ಅಂತಕಂತದ್ದು ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಈಗ ಏನು ನಾನು ಹೇಳಿದ್ನಲ್ಲ ಉದಾಹರಣೆಗಳು ಈ ಉದಾಹರಣೆಗಳು ನಾವು ಒಂದೊಂದು ಬಿಚ್ಚತಾ ಹೋದ್ರೆ ಒಂದು 200 ಪೇಜ್ ಅನ್ನು ಬುಕ್ ಬರೆಯಬಹುದು ಏನೇನು ಮಾಡಿದ್ದಾರೆ ಅವ್ಯವಹಾರಗಳು ಹಿಂದೆ ಅಂತ ಹೇಳಿ ಈ ರೀತಿ ಆಪಂದಗಳು ಮಾಡೋದು ಬಿಟ್ಟು ರವಿ ಅವರೇ ದಯಬಾಡಿ ಈ ಕ್ಷೇತ್ರದಲ್ಲಿ ಇನ್ನು ಆಗಬೇಕಾಗಿರೋದು ತಮ್ಮ ಸಾಹೇಬರು ಹಿಂದೆ ಸಚಿವರು ಶಾಸಕರಾಗಿದ್ದಾಗ ಏನು ಅಭಿವೃದ್ಧಿ ಅಧಿಕಾರರು ಕೇಳ್ಕೊತಿದ್ರಲ್ಲ ಇಲ್ಲಿ ಕಾಣಿಸ್ತಾ ಇದೆ ಏನು ಅಭಿವೃದ್ಧಿ ಆಗಿದಾವೆ ಊರುಗಳಲ್ಲಿ ಅಂತ ಹೇಳಿಬಿಟ್ಟು 75 ವರ್ಷದಿಂದ ರಸ್ತೆಗಳು ಯಾಕ್ರಿ ಆಗಿಲ್ಲ 6 ಸತಿ ಶಾಸಕರ ಆಯ್ಕೆ ಮಾಡಿದ್ರಲ್ಲ ಕಳ್ಳಂಬೆಳ್ಳಾಗ ಅಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಇದಕ್ಕೆ ಯಾವುದೇ ಒಂದು ತನಿಖೆ ಸಿಬಿಐ ಆಗಲಿ ಲೋಕಾಯುಕ್ತ ಆಗಲಿ ಯಾವುದೇ ಒಂದು ತನಿಖೆ ಮಾಡಲಿಬೇಕು ಸಮಗ್ರ ತನಿಖೆ ಮಾಡಲಿ ಇದಕ್ಕೆ ಒಂದು ತಾವೇನೋ ಅನುಮಾನ ಇದ್ದರೆ ಹೋಗಿ ಅರ್ಜಿ ಸಲ್ಲಿಸಿ ಯಾವುದೇ ರೀತಿ ತನಿಖೆ ಮಾಡಲಿ ಇಲ್ಲಿ ಲೋಕಾಯುಕ್ತದಿಂದ ಸಿಬಿಐ ತನಕ ತನಿಖೆ ಮಾಡಿಸ್ಬಿಟ್ಟು ಯಾವ ಕೆಲಸ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ಸರಿಯಾದ ಮಾಹಿತಿ ತಗೊಂಡು ಮಾಡಲಿ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ನಿಕಟಪೂರ್ವ ಮುಖ್ಯಮಂತ್ರಿಗಳು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಇಬ್ಬರು ವಾಗ್ದಾನ ಮಾಡಿದರು ವಾಗ್ದಾನದಂತೆ ಸಂಪೂರ್ಣವಾಗಿ ಏನು ಹಣ ವಿನಿಯೋಗ ಆಗಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಯಾಕಂದರೆ ಇದು ಕೇಂದ್ರ ಸರ್ಕಾರದಲ್ಲಿ ಇತ್ತೀಚೆಗಷ್ಟೇ ಇದು ನೀರಾವರಿ ಯೋಜನೆಯಾಗಿ ಇದನ್ನ ಪರಿಗಣನೆಗೆ ತಗೊಂಡು 5000 ಕೋಟಿ ರೂಪಾಯಿ ಈ ಒಂದು 5300 ಕೋಟಿ ರೂಪಾಯಿ ಇದಕ್ಕೆ ಮಂಜೂರು ಮಾಡಿರತಕ್ಕಂತದ್ದು ಈ ರೀತಿ ಗಾಳಿಯಲ್ಲಿ ಆಪಾದನೆ ಮಾಡಲಿಕ್ಕೆ ನನಗೂ ಸಾಕಷ್ಟು ಅವಕಾಶಗಳಿವೆ ಈ ರೀತಿ ಗಾಳಿಯಲ್ಲಿ ತೂರಾಡತಕ್ಕಂತ ಒಂದು ಆಪಾದನೆಗಳನ್ನು ಮಾಡೋದು ಬಿಟ್ಟು ಈ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಈ ಕೆಲಸಗಳು ಆಗ್ತಾ ಇದ್ದಾವೆ ಕೆಲಸಗಳು ಆಗ್ತಾ ಇರೋದ್ರಿಂದ ಅವ್ರಿಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ ಬೇರೆ ಅದಕ್ಕೆ ಈ ರೀತಿ ಆಪಾದನೆಗಳು ಮಾಡೋಕ್ಕೆ ಒಂದು ಯಾವ್ದಾದ್ರು ಒಂದು ಬೇಕಲ್ಲ ಒಂದು ದೊಡ್ಡ ಯೋಜನೆಗಳು ನೋಡ್ತಾರೆ ನೋಡ್ಬಿಟ್ಟು ಇದರ ಇಷ್ಟು ಅವ್ಯವಹಾರ ನಡೆದೈತೆ ಅದರಲ್ಲಿ ಅಷ್ಟು ಅವ್ಯವಹಾರ ನಡೆದೈತೆ ಅಂತ ನಮ್ಮ ಹತ್ರ ಐತೆ ಪಟ್ಟಿ ಒಂದು ಪುಸ್ತಕ ಬರೀಬೋದು ಹಿಂದೆ ಅವ್ಯವಹಾರಗಳು ಆಗಿರೋವು ನಿಜವಾಗ್ಲೂ ಆಗಿರೋವು ನಗರೋತ್ಥಾನದಲ್ಲೇ ಆಗಿರೋದು ಅವ್ಯವಹಾರಗಳು ನಗರೋತ್ಥಾನ 23 ಕೋಟಿ 25 ಕೋಟಿ ಬಂದಿತ್ತಲ್ಲ ಏನು ಮಾಡಿದ್ರಿ ನೀವು ಎಲ್ಲೆಲ್ಲಿ ಕೆಲಸ ಮಾಡಿಸಿದ್ರೆ ತೋರಿಸ್ರಿ ಸಿರಾದಲ್ಲಿ ನಗರದಲ್ಲಿ ವಾರ್ಡ್ಗಳಲ್ಲಿ ಯಾಕೆ ಕೆಲಸ ಆಗಿಲ್ಲ ಮತ್ತೆ ಒಂದು ವಾರ್ಡಲ್ಲಿ ತೋರಿಸೋದಕ್ಕೆ ಇಲ್ಲಿ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಆ ವಾರ್ಡಲ್ಲಿ ಕೆಲಸ ಎಲ್ಲ ಹಂಗೆ ಬಿಲ್ ಬರೆಸ್ಕೊಳೋದು ಇದೇ ರೀತಿ ಉದಾಹರಣೆಗಳು ತೋರಿಸ್ಲ ಒಂದ ಎರಡ 100 ಉದಾಹರಣೆಗಳು ಬರೀ ಬಿಲ್ ಮಾಡ್ಕೊಂಡು ಕೆಲಸ ಆಗ್ದಲ್ಲ ದುಡ್ಡು ತಗೊಂಡಿರೋದು ಅವ್ಯವಹಾರಗಳು ನಡೆಸಿರೋದು ಈ ರೀತಿ ನಮ್ದು ಯಾವ್ದಾದ್ರು ಒಂದು ಸಿಸಿ ರಸ್ತೆಗಳು ಆಗಿರ್ತಕ್ಕಂಥದ್ದು ಟೆಂಡರ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಕೆಲಸ ಆಗಿಲ್ಲ ಅನ್ನೋದು ತೋರಿಸಿ ಬೆಟ್ ಮಾಡಿ ನೋಡೋಣ ಇಡೀ ತಾಲೂಕಲ್ಲಿ ಈ ರೀತಿ ಆಪಂದಗಳು ಮಾಡೋದು ಬಿಟ್ಟು ರವಿ ಅವರೇ ದಯಬಾಡಿ ಈ ಕ್ಷೇತ್ರದಲ್ಲಿ ಇನ್ನೂ ಆಗ್ಬೇಕಾಗಿರೋದು ತಮ್ಮ ಸಾಹೇಬರು ಹಿಂದೆ ಸಚಿವರು ಶಾಸಕರಾಗಿದ್ದಾಗ ಏನು ಅಭಿವೃದ್ಧಿ ಅಧಿಕಾರರು ಕೇಳ್ಕೊತಿದ್ರಲ್ಲ ಇಲ್ಲಿ ಕಾಣಿಸ್ತಾ ಇದೆ ಏನು ಅಭಿವೃದ್ಧಿ ಆಗಿದ್ದಾವೆ ಊರುಗಳಲ್ಲಿ ಅಂತ ಹೇಳ್ಬಿಟ್ಟು 75 ವರ್ಷದಿಂದ ರಸ್ತೆಗಳು ಯಾಕ್ರಿ ಆಗಿಲ್ಲ 6 ಸತಿ ಶಾಸಕರ ಆಯ್ಕೆ ಮಾಡಿದ್ರಲ್ಲ ಕಳ್ಳಂಬೆಳ್ಳಾಗ ಅಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಲ್ಲಿ ಯಾಕೆ ರಸ್ತೆಗಳಾಗಿಲ್ಲ ಅಲ್ಲಿ ಯಾಕೆ ಹೊರೆ ಒಳಚರಂಡಿ ಆಗಿಲ್ಲ ಈ ಪ್ರಶ್ನೆಗಳು ನಾನು ಹಾಕ್ತೀನಿ ಉತ್ತರ ಕೊಡಿ ಇದಕ್ಕೆ ಯಾಕಿದೆ ಇವತ್ತು ಶಾಲೆಗಳು ಅಭಿವೃದ್ಧಿ ಕಂಡಿಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾಕೆ ನೀರಿನ ಆಹಾಕಾರ ಇಂದು ಇವತ್ತು ನಮ್ಮ ಮನೆಗಳಿಗೆ ನೀರು ಸರಬರಾಜು ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ರೈತರು ಗ್ರಾಮಸ್ಥರು ಎಲ್ಲರೂ ಕೂಡ ಆಹಾಕಾರ ಮಾಡ್ತಿರ್ತಕ್ಕಂಥದ್ದು ಇವಕ್ಕೆಲ್ಲ ಉತ್ತರ ಕೊಡಿ ಸುಮ್ಮನೆ ನಾವು ಆ ಅಭಿವೃದ್ಧಿ ಮಾಡಿದ್ವಿ 2000 ಕೋಟಿ ತಂದಿದ್ವಿ ಅಭಿವೃದ್ಧಿ ಮಾಡಿ ಎಲ್ಲೂ ನಮ್ಗೆಲ್ಲೂ ಅಭಿವೃದ್ಧಿ ಕಾಣಿಸ್ತಿಲ್ಲ ಅದರಿಂದ ತಮ್ಮ ಸಮಯನ್ನು ವ್ಯರ್ಥ ಮಾಡ್ಕೊಳ್ಳೋದಲ್ಲೇ ಈ ರೀತಿ ಆರೋಪ ಮಾಡೋದು ಬಿಟ್ಟು ಇನ್ನು ಹೆಚ್ಚು ಏನಾದರೂ ಕೆಲಸಗಳು ಆಗೋದಿದ್ರೆ ಕೆಲಸಗಳು ಮಾಡೋದ ಹತ್ರ ಗಮನ ಕೊಡಲ್ಲ ಗೊತ್ತಾಯ್ತಲ್ಲ ಇದಕ್ಕೆ ಯಾವುದೇ ಒಂದು ತನಿಖೆ ಸಿಬಿಐ ಆಗಲಿ ಲೋಕಾಯುಕ್ತ ಆಗಲಿ ಯಾವುದೇ ಒಂದು ತನಿಖೆ ಮಾಡಲಿಬೇಕಾದ್ರೆ ಸಮಗ್ರ ತನಿಖೆ ಮಾಡಲಿ ಇದಕ್ಕೆ ಒಂದು ತಾವೇನಾದ್ರು ಅನುಮಾನ ಇದ್ದರೆ ಹೋಗಿ ಅರ್ಜಿ ಸಲ್ಲಿಸಿ ಈಗೇನು ನಾನು ಹೇಳಿದ್ನಲ್ಲ ಉದಾಹರಣೆಗಳು ಈ ಉದಾಹರಣೆಗಳು ನಾವು ಒಂದೊಂದು ಬಿಚ್ಚತಾ ಹೋದ್ರೆ ಒಂದು 200 ಪೇಜ್ ಅನ್ನು ಬುಕ್ ಬರೀಬೋದು ಏನೇನು ಮಾಡಿದ್ದಾರೆ ಅವ್ಯವಹಾರಗಳು ಹಿಂದೆ ಅಂತ ಹೇಳಿಬಿಟ್ಟು ಏನೇನು ಮಾಡಿದ್ದಾರೆ ನಗರೋತ್ಥಾನದಲ್ಲಿ ಏನು ಮಾಡಿದ್ದಾರೆ ಸಿರಾತ್ ಇದರಲ್ಲಿ ಅಭಿವೃದ್ಧಿ ಕಾರ್ಯಗಳು ನಾವು ಮಾಡಿದ್ವಿ ಅಂತ ಹೇಳಿದ್ರಲ್ಲ ಯಾಕೆ ನಡೆದಿಲ್ಲ ಅಭಿವೃದ್ಧಿ ಕಾರ್ಯಗಳು ಅಂತಕ್ಕಂಥದ್ದು ನಾವು ಒಂದು 200 ಪೇಜ್ ಪುಸ್ತಕ ಬರೀಬೋದು ನಾವು ಅದರಿಂದನ ಈ ಚುನಾವಣೆ ಬರ್ತಾ ಇದೆ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಜನ ಕಣ್ಣಾರೆ ಕಂಡಿದ್ದಾರೆ ಈ ಬದಲಾವಣೆ ಬಯಸಿ ಏನು ಮತ ಹಾಕಿದ್ರು 2 ವರ್ಷದಲ್ಲಿ ಆ ಬದಲಾವಣೆ ಏನು ಅಂತ ಹೇಳಿಬಿಟ್ಟು ಜನರು ಅರ್ಥಕೊಂಡಿದ್ದಾರೆ ಶಾಸಕರು ಸಮೇತ ಸರ್ಕಾರದ ಅಭಿವೃದ್ಧಿ ಸಮೇತ ಬದಲಾವಣೆ ಏನು ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಈ ರೀತಿ ಆಪಾದನೆಗಳನ್ನು ಮಾಡೋದು ಬಿಟ್ಟು ಇನ್ನೂ ಏನಾದ್ರು ಹೆಚ್ಚಿನ ಕೆಲಸಗಳು ಮಾಡೋದಿದ್ರೆ ಸಲಹೆಗಳು ಕೊಡಿ ಅವನು ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ.